ಕೆಲಸಮಾಡಬೇಕಾಗಿದ್ದು ವಿದ್ಯಾರ್ಥಿ. 24 ಗಂಟೆಗೆ ನಾವು 24 ಗಂಟೆಯೂ ನಮ್ಮ ಸ್ವಾರ್ಥಕ್ಕೆ ಬದುಕಿದ್ದೀವಿ. ಸ್ವಾಭಿಮಾನಿಯಾಗಿ ಬದುಕಿ ಅಪ್ಪನ ಆನಂದವನ್ನು ಎತ್ತಿ ನಿಂತುಕೊಳ್ಳೋದಲ್ಲ. ಆತ್ಮ ಸ್ವತಂತ್ರ, ದೇಹ ಸ್ವತಂತ್ರಕ್ಕೆ ದುಡಿಮೆ. ಸಿಟಿಸನ್ ಆಗಿ ಬದುಕಬೇಕಾದ ರೆಸ್ಪಾನ್ಸಿಬಿಲಿಟಿಯು ನಿಮ್ ತಲೆ ಮೇಲಿದೆ. ದುಡ್ಡಿಟ್ಟು ಓಟ್ ತಗೊಳ್ಳೋ ಸಿಸ್ಟಮ್ ಹೋಗ್ತಾ ಇದೆ ಅಂದ್ರೆ ಅದು ಸ್ಟೂಡೆಂಟ್ಸ್ ಇಂದ. अहिंसा बोधकाय धीमहि तन्नो भाति प्रचोदयात्। जडानर पांडुरंग शूलहस्त कृपालिने सर्वरोगहरं देव दत्तात्रेय गुरुं भजे। इवत्तु अखिल भारतीय विद्यार्थी परिषत् 12 ವರ್ಷ पूरैसिकोंडु हेळिदे, 12ನೇ ವರ್ಷದ ಪ್ರೋಗ್ರಾಮ್ ಅಂತ ಸಾರಿ. ಆ 12 ಅಂದ್ರೆ ಒಂದು ಈ ವಿವೇಕಾನಂದ ಪಂಥದಲ್ಲಿ 12 ವರ್ಷ ಪರಿಭ್ರಾಜಕ ಆಶ್ರಮ ಅಂದರೆ 12 ವರ್ಷ ರೌಂಡ್ ಹಾಕ್ಬೇಕು ಭಾರತನ, ಮತ್ತೆ ಬರ್ಬೇಕು. ನಮ್ಮ ರಾಶಿಯು 12 ಇದೆ ಶಾಸ್ತ್ರದಲ್ಲಿ. ಆ 12 ಅರ್ಥ ಏನು ಅಂದ್ರೆ, ಆ 12 ನಮ್ಮನ್ನು ಪರಿಪೂರ್ಣ ಮಾಡುತ್ತಂತೆ. ಈ ರಾಮನ ಅವತಾರದಲ್ಲಿ ದ್ವಾದಶ ಕಲೆ ಅಂತಂದು ನಮಗೆ ಹೇಳುತ್ತೇವೆ. ಸೊ ಅದೇ ಒಂದು ಹೆಸರನ್ನು ನಾನು ಯಾಕೆಂದ್ರೆ ಪ್ರಿಪರೇಷನ್ ಮಾಡಿಕೊಂಡು ಬರುವುದಿಲ್ಲ. ಅದಕ್ಕೆ ನಾನು ಧ್ಯಾನ ಮಾಡ್ತಾ ಕೂತಾಗ ಗುರುಗಳು ಒಂದು ಮಾತು ಕೇಳ್ತಾ ಇದ್ದ, ನನ್ನ ಅಂತರ್ಭಾಗಿ ಅಂತ ನನ್ನ ಗುರು ಅಂತ ಇಟ್ಕೊಳ್ಳಿ. ಈ ಪ್ರಚೋದನಕಾರಿ ಮಾತು ಬೇಕು, ಪರಿವರ್ತನಕಾರಿ ಮಾತು ಬೇಕು. ನಾನೇನು ಮಾತಾಡೋ ಮತ್ತು ಗುರುಗಳನ್ನು ಸ್ಮರಿಸ್ತೇನೆ, ಯಾಕೆ ದಿಸ್ ಇಸ್ ದ ಇಂಪ್ಯೂರ್ ಅಂಡ್ ಇಂಪರ್ಫೆಕ್ಟ್ ಮೀಡಿಯಾ. ನಾನು ನನಗಿರುವ ಅಂಗೀಕಾರ ಪ್ಯೂರಿಫಿಕೇಷನ್ಗೆ ಕೆಲಸ ಮಾಡ್ತಾ ಇದ್ದೀನಿ. ನಿಷ್ಕಾಮ ಕರ್ಮದಿಂದ ಜ್ಞಾನ, ಜ್ಞಾನದಿಂದ ವಿಕಾಸ, ಬಲಿದಾನ ಅಂದ್ರೆ ಅರ್ಥ. ನಾವು ಸುಮಾರು ಜನ ಇಲ್ಲಿ ಬಲಿ ಹಾಕೊಂಡಿದ್ದೀವಿ. ಹೆಂಡತಿಗೆ ಬಲಿ ಹಾಕೊಂಡವರು ಇದ್ದಾರೆ, ಮಕ್ಕಳಿಗೆ ಬಲಿ ಹಾಕೊಂಡವರು ಇದ್ದಾರೆ, ದುಡ್ಡಿಗೆ ಬಲಿ ಹಾಕೊಂಡವರು ಇದ್ದಾರೆ, ಚಪ್ಪಾಳೆಗೆ ಬಲಿ ಹಾಕೊಂಡವರು ಇದ್ದಾರೆ, ನಮ್ಮನ್ನ ನಾವು ಹೊರದೇಶಕ್ಕೆ ಸ್ಲೇವಿಸಮಿಗೆ ಬಲಿ ಹಾಕೊಂಡವರು ಇದ್ದಾರೆ. ಸೊ ಈ ಇದನ್ನ ಯಾವುದನ್ನು ಬಲಿ ಅಂತ ಹೇಳಲ್ಲ. ನಿಜವಾದ ಬಲಿ ಅಂದ್ರೆ ಫಲವಂತಿಕೆ ಇಲ್ಲದೆ ತನ್ನನ್ನ ತನ್ನ ದೇಶಕ್ಕೋಸ್ಕರ ಬಲಿ ಹಾಕಂಡದನ್ನ ಬಲಿದಾನ ಅಂತ ಹೇಳ್ತಾರೆ. ಆ ಬಲಿದಾನವನ್ನ ಮಾಡಿದ ಮೂರು ತ್ರಿವರ್ಣ ನಮ್ಮ ಧ್ವಜಕ್ಕೆ ಹೋಲಿಸ್ಬೋದ, ಮೂರನ್ನ ಸುಖದೇವ್ ಭಗತ್ ಮತ್ತೆ ರಾಜಗುರು ಕೇಸರಿ ಬಿಳಿ ಹಸಿರು ಆ ಮಧ್ಯದ ಚಕ್ರ ಧರ್ಮ. ಯಾಕಂದ್ರೆ ಭಗ ಅನ್ನೋ ಶಬ್ದ ಭಗವನ್ ಅಥವಾ ಭಗವಂತ ಅಂತೇನು ಭಗ ಶಬ್ದ ಯೂಸ್ ಮಾಡ್ತೀವಿ, ಅದು ನಾರ್ಮಲಿ ಭಗ ಅಂದ್ರೆ ಆರು ಐಶ್ವರ್ಯವನ್ನ ಕೂಡಿದ್ದು. ಹಾಗಾಗಿ ವೆಂಕಟರಮಣನಿಗೆ ಭಗವಂತ ಅಂತ ಕರೀತೀವಿ. ಮಹಾ ವೈರಾಗ್ಯ, ಮಹಾ ಐಶ್ವರ್ಯ, ಹೀಗೆ ಆರು ಷಡ್ ಗುಣಗಳನ್ನೇ ಕಳೆದಿದೆ. ನಾನು ಯಾಕೆ ಈ ಮಾತು ತೆಗೆದೆ ಅಂದ್ರೆ, ನಾನು ಅವಾಗಿಂದ ನೋಡ್ತಾ ಇದ್ದೆ, ಕ್ಲಾಪ್ಸ್ ಹೊಡಿತಿದ್ವಿ, ಜಯ ಶ್ರೀರಾಮ್ ಅಂತ ಹೇಳಿದ್ವಿ. ಸರಿ, ನಾವು ರಾಮಂತರ ಒಂದು ದಿನ ಬದುಕಿದೀವ ಅಂತ ಒಂದು ಪ್ರಶ್ನೆ ನಾವು ನಮಗೆ ಹಾಕೊಳ್ಳೋಣ. ಈ ಪುರಾಣ ಹೇಳುದ್ರಲ್ಲೇ ಕಥಾ ಅಂತ ಬಿಟ್ರೆ ಪುರಾಣ ತರ ಬದುಕು ಪುರಾಣ ಪುರುಷರಾಗೋ ಸಮಸ್ಯೆ ಉಂಟಲ್ಲ ನಮ್ಮಲ್ಲಿ. ಶಿವಾಜಿ ದೇಹ ಬಿಟ್ಟು ಅಂತಾಯ್ತು ನೋಡಿ, ಶಿವಾಜಿ ದೇಹ ಬಿಟ್ಟಿಲ್ಲ. ಹಿಸ್ಟ್ರಿ ರಿಪೀಟ್ಸ್ ಅಂದಾಗೆ ಕತ್ತಿ ಹಿಡಿದವನು ಸತ್ಯದ ಕಡ್ಗ ಅಥವಾ ಧರ್ಮದ ಸಂಘಟನೆಯ ನಿಯಮದ ಕಡಗ ಹಿಡಿದು ಮೋದಿಯಾಗಿ ಶಿವಾಜಿ ಬಂದಿದ್ದಾರೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಪಕ್ಷ ಬಿಟ್ಟು ಮಾತಾಡಿ. ಯಾಕಂದ್ರೆ ಇವರ ಎಲ್ಲದನ್ನ ಹಿಸ್ಟ್ರಿ ಹೇಗೆ ನ್ಯಾಪ್ಕ ಇಟ್ಕೊಂಡಿದೆ, ಆ ಮುಖವನ್ನು ಜಗತ್ತು ಮುಂದೆ ನ್ಯಾಪ್ಕ ಇಟ್ಕೊಳ್ಳುತ್ತೆ, ನಂಗೆ ಗೊತ್ತಿಲ್ಲ. ಸೊ ನಮಗೆ ಪ್ರಧಾನವಾದ ಪ್ರಧಾನಿ ಸಿಕ್ಕಾಗ ನಾವು ಮೌನ ಮಾಡಿದ್ವಿ. ಒಂದು 10 ನಿಮಿಷದ ಮೊದಲು ನನ್ನ ಗುರುಗಳಲ್ಲಿ ಮತ್ವ ಅಂತರ್ವಾಣಿ ಒಂದು ಮಾತು ಹೇಳಿತು, ಈ ಮೌನ ಇವತ್ತು ಮಾಡೋ ಬದಲು ಅವತ್ತು ಮೌನ ಮುರುಗಿದ್ರೆ ಇವ್ರು ಮೂರು ಜನ ಗಲ್ಲಿಗೆ ಹೋಗ್ತಿರ್ಲಿಲ್ಲ. ವಿದ್ಯಾರ್ಥಿಗಳ ಜವಾಬ್ದಾರಿ ಎಲ್ಲಿದೆ ಅಂದ್ರೆ,
ಈಗ ಕೆಲಸ ಮಾಡಬೇಕಾಗಿದ್ದು ವಿದ್ಯಾರ್ಥಿಗಳು. ನನ್ನೊಬ್ಬರು ಕೇಳಿದ್ರು ಕಾಶಿಯಲ್ಲಿ, ನಿನಗೆ ಯಾಕೆ ಈ ಸಣ್ಣ ವಯಸ್ಸಲ್ಲಿ ಧ್ಯಾನ ಮಾಡೋ ಹುಚ್ಚು? ನಾನು ಅಜ್ಜಿಗೆ ಕೇಳಿದೆ, ನೀವು ಧ್ಯಾನವೇ ಮಾಡ್ತಾ ಇದ್ದೀರಿ, ಏನು ನೀವಿನ್ನು ಬದುಕಬೇಕು ಅನ್ನೋ ಈ ಮುಪ್ಪನ್ನು ಧ್ಯಾನ ಮಾಡ್ತಾ ಇದ್ದೀರಿ. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಿಜವಾದ ಬದುಕಂದ್ರೆ ಏನು ಅಷ್ಟೇ ವ್ಯತ್ಯಾಸ. 86ನೇ ಮೂಡನೇ ಗಟ್ಟಿನಲ್ಲ ಪದ್ಮಾಸನ ಹಾಕದೆ ಎಲ್ಲಿದ್ದೀನಿ? ಪದ್ಮಾವತಿ ನಿಜ್ಜಂ ನೋಡ್ಬೋದು ಅಷ್ಟೇ. ಸೊ ಇದನ್ನು ಪ್ರಾಕ್ಟಿಕಲಿ ತಗೊಳ್ಬೇಕು. ಇಲ್ಲಿ ನಮಸ್ಕಾರ ಮಾಡಿದ್ದು ಅದಕ್ಕೆ ಭಗವದ್ಗೀತೆ ಪುಸ್ತಕ ಏನೋ ಎಲ್ಲ, ಯಾಕೆ ಹೌ ಟು ಲೀವ್ ಅನ್ನೋದು ಹೇಳ್ಕೊಡೋದು ಭಗವದ್ಗೀತೆ, ವೈ ಟು ಲೀವ್ ಅನ್ನ ಹೇಳ್ಕೊಡೋದು ಭಗವದ್ಗೀತೆ, ಹೌ ಟು ಮೇಕ್ ಮನಿ ಅಂತ ಹೇಳ್ಕೊಡೋದು ನಾವೀಗ ಓದ್ತಾ ಇರೋ ಬಿಇ MBBS MBA. ಸೊ ಎಂಡ್ ಸೊ ದುಡ್ಡು ಮಾಡ್ಲಿಕ್ಕೆ ಏನ್ ಬೇಕು ಅದು ಹೇಳ್ಕೊಡೋದು, ದುಡ್ಡನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ಕೊಡೋದು. ಇದು ನನ್ನ ಬಿಇಯಲ್ಲಿ ಸೆಲೆಕ್ಷನ್ ಕಮಿಟಿಯ ಲೆಕ್ಚರಿಗೆ ಕೇಳಿ ಏನ್ ನಗಾಡ್ತಿದ್ಯಲ್ಲ, ನಾನು ಸ್ವಲ್ಪ ಉಡಾಫೆ, ನಾವು ಫಿಲ್ಟರ್ ಇಲ್ಲ ಈ ಗಂಡು, ನಂಗೆ ನಾಟಕ ಹೊಡಿಲಿಕ್ಕೆ ಕತೆ ಹೇಳಲಿಕ್ಕೆ ಎಲ್ಲ ಗೊತ್ತಿಲ್ಲ. ಇವಾಗ ಹುಡುಗನಿಗೆ ಅದನ್ನು ಕೊಟ್ಟಿದ್ದು ಅದಕ್ಕೆ ವಿಚಾರ ಇಷ್ಟೇ. ಇಲ್ಲಿ ಹೆಸರಿದೆ ವಿದ್ಯಾರ್ಥಿ ಪರಿಷತ್ ಅಂತ. ಮುಂದೆ ಈ ಧ್ವಜವನ್ನ ನಡೆಸುವ ಒಂದು ಪ್ರತಿನಿಧಿ, ಆ ಪ್ರತಿನಿಧಿಗೆ ಗೌರವಿಸಿದೆ. ಜವಾಬ್ದಾರಿಯೂ ಹೌದು, ಯಾಕೆ ಭಾರತ ಅಂತುಂಟಲ್ಲಿ, ಭಾ ಅಂದ್ರೆ ಭಾವನೆ, ರಥ ಅಂದ್ರೆ ಜೀವನ, ಭಾವನೆಯಿಂದ ಒಳಗೂಡಿದ ಜೀವನ ಭಾರತ. ಇಡೀ ಜಗತ್ತು ಭಾರತಕ್ಕೆ ಬಲವಾಗ್ತಾ ಇದೆ ಅಂದ್ರೆ ಕಾರಣ ಅಲ್ಲಿರೋ ಭಾವನೆಗೆ. ಮೋದಿ ಇಡೀ ಜಗತ್ತು ಬೆಲೆ ಕೊಡುತ್ತೆ ಅಂದ್ರೆ ಅಲ್ಲೊಂದು ಭಾವನೆ ಇದೆ. ಪ್ರಾಣ ಹೋದ್ರು ರಂಗೆ ಬಸಂತಿ ಹಾಡಣ್ಣ, ರಂಗೆ ಬಸಂತಿ ಬದುಕಿ ಆಗಿದೆ. ಆ ಬದುಕಿದ್ದಕ್ಕೆ, ಯಾಕೆ 24 ಗಂಟೆಗೆ ನಾವು 24 ಗಂಟೆಯೂ ನಮ್ಮ ಸ್ವಾರ್ಥಕ್ಕೆ ಬದುಕಿದ್ದೀವಿ, ಆ ವ್ಯಕ್ತಿ 22 ಗಂಟೆ ದೇಶಕ್ಕೆ ಬದುಕಿದ್ದಾರೆ. ನಾವು ಅವನ ಪೋಸ್ಟ್ ಹಾಕೊಳ್ತೀವಿ, ಶಿವಾಜಿ ನಿಲ್ ಹಾಕೊಳ್ತೀವಿ, ಅಲ್ಲೆಲ್ಲ ಹಾಕೊಳ್ಬೇಕಾಗಿದೆ. ಶಿವಾಜಿ ತರ ಬದುಕು ಯೋಗ್ಯತೆ ನಮಗಿದ್ರೆ ನಾವು ಬದುಕಲ್ಲ. ಈ ಕೇಸರಿ ಪೇಟ ಆಗಬಾರ್ದು, ಯಾಕಂದ್ರೆ ಇದು ಪೇಡ ಫೇಮಸ್ ಅಂತ ಬೆಳಗಾವಿ. ಆಲ್ರೆಡಿ ಬ್ರಿಟಿಷರು ಒಂದು ಪೇಡ ಕೊಟ್ಟಿದ್ದಾರೆ. ನಮ್ಮ ಇಲ್ಲಿ ಕೂತ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ ಮೆಕಾಲೆ ಸಿಸ್ಟಮ್ ಅನ್ನ ಪೇಡ ತಿಂತಾ ಇದ್ದೀವಿ, ಇನ್ನಾದ್ರೂ ಆ ಪೇಡ ಬಿಡೋಣ. ಅದು ನಿಜವಾಗ್ಲೂ ವಿದ್ಯಾರ್ಥಿ ಪರಿಷತ್ತಿನ 12ನೇ ವರ್ಷಕ್ಕೆ ನಾವು ಮಾಡಬೇಕಾದ ಬಲಿದಾನ. ಪ್ರೊಫೆಸರ್ ಒಂದು ಮಾತು ಹೇಳಿದ್ದು ಖುಷಿಯಾಯ್ತು, ಯಾಕೆ ನಾನು ಈ ಮಟ್ಟಕ್ಕೆ ತಿರುಗ್ಲಿಕ್ಕೆ ಒಂದು ಕಾರಣ ಬ್ರಹ್ಮಶ್ರೀಯಲ್ಲೊಂದು ಮೂವಿ. ಹಿಂದೆ ಕೇರಳದಲ್ಲಿ ತುಳಿತಕ್ಕೆ ಒಳಗಾದಾಗ ಬ್ರಹ್ಮಶ್ರೀ ಬರ್ತ ಫಸ್ಟ್ ಬಂದು ಇಂಡಿಪೆಂಡೆನ್ಸ್ ಹೇಳ್ಕೊಡೋದು. ನೋಡಿ, 3 ಸ್ವತಂತ್ರ ಇದೆ, ಅವಾಗಿಂದ ಭಾಷಣದಲ್ಲಿ ಇದು ಬರ್ತಿತ್ತು. 3 ಸ್ವತಂತ್ರ, ಶಾಂತಿಯು 3 ಸಲ ಹೇಳಿದ್ರೆ, ದೇಹ ಸ್ವತಂತ್ರ, ಸ್ವಾಭಿಮಾನಿಯಾಗಿ ಬದುಕಿ ಅಪ್ಪನ ಆಲದ ಮನಕ್ಕೆ ನೇತು ಬಿದ್ದುಕೊಳ್ಳೋದಲ್ಲ, ದುಡಿಲಿ ಮಟ್ಟು ಅದು ಭಿಕ್ಷೆ ಆಗಲಿ, ಕಸ ಹೊಡೆಯೋದಾಗ್ಲಿ, 1 ರೂಪಾಯಿ ಆಗಲಿ, ಅದು ಸ್ವಾಭಿಮಾನದನ್ನ ಆಗ್ಬೇಕು. 1 ಸ್ವತಂತ್ರ ಆಯ್ತು, 2ನೇ ಸ್ವತಂತ್ರ ಬಂತು ದೇಹ ಸ್ವತಂತ್ರ ತಪಸ್ಸು. ಅದರ ಮಧ್ಯೆ ದೇಶ ಸ್ವತಂತ್ರ, ಆತ್ಮ ಸ್ವತಂತ್ರ, ದೇಹ ಸ್ವತಂತ್ರಕ್ಕೆ ದುಡಿಮೆ. ದೇಶ ಸ್ವತಂತ್ರಕ್ಕೆ, ದೇಶಕ್ಕೋಸ್ಕರ ನಾವು ಒದ್ದಾಡ್ಬೇಕು. ಮೋದಿ ಮಾಡ್ಲಿ, IMLA ಮಾಡ್ಲಿ, ಈ ಗೌರ್ಮೆಂಟ್ ಮಾಡ್ಲಿ, ವೋಟ್ ಹಾಕೋದು ಮಾತ್ರ ವಿದ್ಯಾರ್ಥಿಗಳ ತಾಕತ್ತಲ್ಲ, ಸಿಟಿಸನ್ ಆಗಿ ಬದುಕಬೇಕಾದ ರೆಸ್ಪಾನ್ಸಿಬಿಲಿಟಿಯು ನಿಮ್ಮ ತಲೆ ಮೇಲಿದೆ. ಇವತ್ತು ರಾಜಕೀಯ ಪಕ್ಷದವರು ಒಬ್ಬರಿಗೆ ಹೆದರ್ತಾರೆ ಅಂತ ಹೇಳಿದ್ರೆ ಅದು ಸ್ಟೂಡೆಂಟ್ ಪವರಿಗೆ, ಇದು ಗೊತ್ತಿತ್ತು. ಸ್ಟೂಡೆಂಟ್ಸ್ ಮನಸ್ಸು ಮಾಡಿದ್ರೆ, ಇವತ್ತು ದುಡ್ಡಿಟ್ಟು ಓಟ್ ತಗೊಳ್ಳೋ ಸಿಸ್ಟಮ್ ಹೋಗ್ತಾ ಇದೆ ಅಂದ್ರೆ ಅದು ಸ್ಟೂಡೆಂಟ್ಸ್ ಇಂದ. ಎಷ್ಟೋ ಜನ IT ಅವರಿಗೆ ದುಡ್ಡು ಕೊಡ್ಲಿಕ್ಕೆ ಹೋದ್ರು ತಗೊಳ್ಳಿಲ್ಲ. ಇವತ್ತು ತೇಜಸ್ವಿ ಸೂರ್ಯ ಅನ್ನೋ ಸ್ಟೂಡೆಂಟ್ ಅನ್ನ ಇವತ್ತು ಯೂತ್ ಪ್ರೆಸಿಡೆಂಟ್ ಮಾಡಿದ್ದು ಇದೇ ಸ್ಟೂಡೆಂಟ್ ಪವರ್. ಈ ಸ್ಟೂಡೆಂಟ್ ಪವರ್ಗೆ ಆ ತಾಕತ್ತು. ಕಾರಣ ಏನಿದೆ ಅಂದ್ರೆ, ವಿದ್ಯಾರ್ಥಿಗಳ ಮಧ್ಯೆ ಜಾತಿ ಇಲ್ಲ, ವಿದ್ಯಾರ್ಥಿಗಳ ಮಧ್ಯ ದುಡ್ಡಿನ ಹುಚ್ಚಿಲ್ಲ, ವಿದ್ಯಾರ್ಥಿಗಳ ಮಧ್ಯ ಧರ್ಮಯುದ್ಧ ಇಲ್ಲ. ಹಾಗಾದ್ರೆ ವಿದ್ಯಾರ್ಥಿ ಅಂದ್ರೇನು? ಡಿವೈನ್ ಇಟಿಗೆ ಇನ್ನೊಂದು ಈಕ್ವಲೆಂಟ್ ಪದ ಸ್ನೇಹ ಅಥವಾ ಸ್ನೇಹಿತರು. ರಕ್ತ ಸಂಬಂಧ ಬೇರೆ, ಹೃದಯ ಸಂಬಂಧ ಬೇರೆ. ಹೃದಯ ಸಂಬಂಧ ನಿನ್ನದೆಲ್ಲಿ ಅಂತ ಹೇಳಿದ್ರೆ, ಈಗ ಮೊನ್ನೆ ಹರ್ಷನಿಗೆ ಕೊಲೆ ಆಯ್ತು, ನೆಂಟ್ರು ನಿಂತಿದ್ದಲ್ಲ, ಇಡೀ ವಿದ್ಯಾರ್ಥಿಗಳು
ಇಡೀ ಭಾರತದ ಭಾವ ಸಂಬಂಧ ನಿಂತುಕೊಡು ಹಾಗಾಗಿ ಅರ್ಶನ ಸಾವಿಗೆ ನ್ಯಾಯ